ಬಿಜೆಪಿ ಅವರು ಹೆಸರು ಮಾತ್ರ ಬದಲಾಯಿಸಿದ್ರು. ಹೈದರಾಬಾದ್ ಕರ್ನಾಟಕ ಅನ್ನೋದನ್ನ ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ರು. ಆದ್ರೆ ಕಲ್ಯಾಣ ಯಾವುದು ಇಲ್ಲ. ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದೇ ಹೆಗ್ಗಳಿಕೆ ಅವರದು. ಬಸವರಾಜ ಬೊಮ್ಮಾಯಿ ಸುಳ್ಳು ಹೇಳದ್ರಲ್ಲಿ ನಿಸ್ಸೀಮ. J ಆದ್ಮೇಲೆ ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು. ನಾನು ಮುಖ್ಯಮಂತ್ರಿ ಆಗಿದ್ದೆ. ಎಚ್ ಕೆ ಪಾಟೀಲ್ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು 371J, ಅದಕ್ಕೆ ವರದಿ ಕೊಡಬೇಕು ಅಂತ ಹೇಳಿದೆ. ಎಚ್ ಕೆ ಪಾಟೀಲ್ರು ಅಧ್ಯಕ್ಷತೆಯಲ್ಲಿ ವರದಿಯನ್ನು ಕೊಟ್ಟರು. ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸದಸ್ಯರಾಗಿದ್ದರು. ಅದಾದ್ಮೇಲೆ ಅವ್ರು ಕೊಟ್ಟಂತ ವರದಿಯನ್ನ ಸಂಪೂರ್ಣವಾಗಿ ಒಪ್ಕೊಂಡು ನಮ್ಮ ಸರ್ಕಾರ ಅದನ್ನ ಜಾರಿ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಇನ್ನೊಂದು ಜ್ಞಾಪಕ ಇಟ್ಕೋಬೇಕು ನೀವು. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ವಾಜಪೇಯಿ ಅವರ ಸರ್ಕಾರ ಇತ್ತು. ಅದ್ವಾನಿಯವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಹೋಮ್ ಮಿನಿಸ್ಟರ್ ಆಗಿದ್ರು. ಅವರಿಗೆ ಪತ್ರ ಬರೆದರು, 371J ಮಾಡಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು. ಅದ್ವಾನಿ ಅವರ ಉತ್ತರ ಏನು ಗೊತ್ತಾ, 371J ಮಾಡೋಕ್ಕಾಗಲ್ಲ. ಯಾರು ಹೇಳದ್ದು ಇದನ್ನ? ಮಿಸ್ಟರ್ ಅದ್ವಾನಿ. ಮಿಸ್ಟರ್ ಅದ್ವಾನಿ ಬಿಜೆಪಿಯ ಮಹಾನಾಯಕ ಬಸವರಾಜ ಬೊಮ್ಮಾಯಿ, ಕಲ್ಯಾಣ ಕರ್ನಾಟಕ ಮಾಡ್ತೀರಾ, ಅದನ್ನ ವಿರೋಧ ಮಾಡಿ ಆಗಲ್ಲ ಅಂತ ಹೇಳಿದವರು ಅದ್ವಾನಿಯವರು. ಇದನ್ನು ತಿಳ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ಅವರ ಸರ್ಕಾರ ತಿದ್ದುಪಡಿ ಮಾಡಿ 371J ಕೊಟ್ಟದ್ದು. ಇದಕ್ಕೆ ಖರ್ಗೆಯವರು ಕಾರಣಕರ್ತರು ಅಂತಕ್ಕಂಥದ್ದನ್ನು ಇವತ್ತೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಜಾರಿ ಆದ್ಮೇಲೆ ನಮ್ಮ ಸರ್ಕಾರದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದವರಿಗೆ ಮೀಸಲಾತಿಯನ್ನು ಕೊಟ್ಟು ರಿಕ್ರೂಟ್ಮೆಂಟ್ನಲ್ಲಿ ಇವತ್ತು ಡಾಕ್ಟರ್ಗಳಾಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ಉಪಾಧ್ಯಾಯರುಗಳಾಗಿರ್ಬೋದು, ಲೆಕ್ಚರರ್ಗಳಾಗಿರ್ಬೋದು, ಪ್ರೊಫೆಸರ್ಗಳಾಗಿರ್ಬೋದು, KS ಅಧಿಕಾರಿಗಳಾಗಿರ್ಬೋದು, ಇವೆಲ್ಲ ಅಧಿಕಾರ ಸಿಕ್ಕಲಿಕ್ಕೆ 371J ಕಾರಣ. 371J ಕಾರಣ. ನಮ್ಮ ಸರ್ಕಾರದ ಅವಧಿನಲ್ಲಿ 36,000 ಹುದ್ದೆಗಳನ್ನು ತುಂಬಿದು. ಈ ಬೇಜವಾಬ್ದಾರಿ ಸರ್ಕಾರ, ಜನವಿರೋಧಿ ಸರ್ಕಾರ ಇವತ್ತಿನವರಿಗೆ ಒಂದೇ ಒಂದು ಹುದ್ದೆನೂ ಕೂಡ ತುಂಬಲಿಕ್ಕೆ ಆಗಲಿಲ್ಲ. ತುಂಬಿದಾರ? ನಿಮ್ಮ ಭಾಗ ಜನ ಡಾಕ್ಟರ್ಗಳಾಗಬಾರ್ದ? ನಿಮ್ಮ ಭಾಗ ಜನ ಇಂಜಿನಿಯರ್ಗಳಾಗಬಾರ್ದ? ಟೀಚರ್ಗಳಾಗಬಾರ್ದ? ಲೆಕ್ಚರರ್ಸ್ ಆಗಬಾರ್ದ? ತಹಸೀಲ್ದಾರ್ ಆಗಬಾರ್ದ? ಅಸಿಸ್ಟೆಂಟ್ ಕಮಿಷನರ್ ಆಗಬಾರ್ದ? DYSP ಗಳಾಗಬಾರ್ದ? ಅದು ಆಗ್ಬೇಕಾದ್ರೆ BJP ತೊಲಗಲೇಬೇಕು. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕು. ಖರ್ಗೆಯವರು ಮಾತಾಡುವಾಗ ಡಿಕ್ಲರೇಷನ್ ಅನ್ನ ಹೇಳ್ತಾರೆ, ಹೈದರಾಬಾದ್ ಕರ್ನಾಟಕ ನಾವೇನು ಮಾಡ್ತೀವಿ, ನೀವು ಜನರ ಆಶೀರ್ವಾದದಿಂದ ಬಂದರೆ ಅಂತಕ್ಕಂಥದ್ದನ್ನು ಅವ್ರು ಮಾತಾಡ್ತಾರೆ.